जयति हरिरत्नीत्य सर्वदेवैकवन्द्यः परमगुरुरभीष्टा वाप्तिरः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानधूनः नमस्ते प्राणेशप्रणतैभवायावनिमगाः नमस्वामिन् रामप्रियतम हनुमन् गुरुगुणा नमस्तुभ्यं भीमा प्रबलतम कृष्णेष्ट भगवन् नमः श्रीमन्मध्वा प्रदिश सुदृशम्नो जय जय अर्थिकल्पितकल्पोऽयं प्रत्यर्थिगजकेसरी व्यासतीर्था गुरुर्भूयात् अस्मदिष्टार्थसिद्धये ब्रह्मांता गुरव साक्षात् इष्टं दैवं श्रियपतिः आचार्या श्रीमदाचार्या संतु मे जन्म जन्मनि। व्यासराज गुरु सार्वभौमर 485ने आराधना महोत्सवद अंगवागि व्यासराजरु ರಚಿಸಿರುವ ಅಪೂರ್ವವಾಗಿರ್ತಕ್ಕಂಥ ಒಂದು ಸ್ತೋತ್ರದ ಬಗ್ಗೆ ಉಪನ್ಯಾಸವನ್ನು ಮಾಡಲು ಇಲ್ಲಿ ಬಂದಿರತಕ್ಕಂಥವನಾಗಿದ್ದೇನೆ. ವ್ಯಾಸರಾಜ ವಿರಚಿತ ವಟುಮಂಗಳಾಷ್ಟಕ ಅನ್ನುವುದು ಈ ಸ್ತೋತ್ರದ ವಿಶೇಷವಾದ ನಾಮಧೇಯ. ಸಾಮಾನ್ಯ ಮಂಗಳಾಷ್ಟಕ ಅಂದಾಗ ರಾಜರಾಜೇಶ್ವರ ತೀರ್ಥರು ಬರೆದಿರುವ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂಹು ಎಂಬತಕ್ಕಂಥ ಮಂಗಳಾಷ್ಟಕವನ್ನು ನಾವು ಬಹಳ ಸುಪರಿಚಿತವಾಗಿ ಕಂಡಿರತಕ್ಕಂಥವರಾಗಿದ್ದೇವೆ. ಅದನ್ನು ಮದುವೆ ಮೊದಲಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ವಿಶೇಷವಾಗಿ ಬಳಸೋದನ್ನು ಕೂಡ ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ವ್ಯಾಸರಾಜರಿಂದ ಆಸ್ತಿಕ ಸಮಾಜಕ್ಕೆ ಸಿಕ್ಕಿರತಕ್ಕಿಂಥ ಅಪೂರ್ವವಾಗಿರ್ತಕ್ಕಂಥ ವಟುಮಂಗಳಾಷ್ಟಕ ಅಂದರೆ ಉಪನಯನದ ಸಂದರ್ಭದಲ್ಲಿ ಏನು ಎಲ್ಲ ವೇದವಿದರಾಗಿರ್ತಕ್ಕಂಥ ಅವರು ಜ್ಞಾನಿಗಳು ವೈದಿಕರು ವಿದ್ವಾಂಸರು ಎಲ್ಲರೂ ಕೂಡ ಯಾವ ರೀತಿ ಪಠಿಸಿ ವಟುವಿಗೆ ವಿಶೇಷವಾಗಿ ಭಗವಂತನ ಅನುಗ್ರಹವನ್ನು ಬರುವಂತೆ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ವ್ಯಾಸರಾಜರು ಅಪೂರ್ವವಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಇಂಥ ಒಂದು ಲೇಖನ ತತ್ವಚಂದ್ರಿಕಾ ಮಾಸಪತ್ರಿಕೆಯಲ್ಲಿ ಸುದರ್ಶನಾಚಾರ್ಯ ಅವರಿಂದ ಬಂದಿರತಕ್ಕಂಥದ್ದಾಗಿತ್ತು. ಆದರೂ ಕೂಡ ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಇದು ಎಲ್ಲರಲ್ಲೂ ಕೂಡ ಪ್ರಚಾರಕ್ಕೆ ಬರಬೇಕು ಎಂಬ ಬಯಕೆಯಿಂದ ಈ ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಹಸ್ತಪ್ರತಿಗಳಲ್ಲಿ ಏನು ವ್ಯಾಸರಾಜ ವಿರಚಿತ ಅಂತ ಉಲ್ಲೇಖಗೊಂಡಿರತಕ್ಕಂಥದ್ದಾಗಿದೆ. ಅನೇಕ ವಿದ್ವಾಂಸರು ಇದನ್ನು ಗಮನಿಸಿ ಅನುಮೋದಿಸಿರ್ತಕ್ಕಂಥವರು ಕೂಡ ಆಗಿದ್ದಾರೆ. ಆದ್ದರಿಂದ ವಿಶೇಷವಾಗಿ ಮಾಧ್ವರು ವ್ಯಾಸರಾಜ ಮಠದ ಶಿಷ್ಯರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಿ ಇದನ್ನು ಹೆಚ್ಚು ಜನಪ್ರಿಯವನ್ನಾಗಿ ಮಾಡಬೇಕು. ಹಸ್ತಪ್ರತಿಯ ಸಮಾಪ್ತಿ ವಾಕ್ಯದ ಚಿತ್ರ ಕೆಳಗಡೆ ಇರತಕ್ಕಂಥದ್ದಾಗಿದೆ. ಅಲ್ಲಿ ಏನೆಂದರೆ ವಿಶೇಷವಾಗಿ ಅದು ವ್ಯಾಸರಾಜ ವಿರಚಿತವಾಗಿರ್ತಕ್ಕಂತಹ ವ್ಯಾಸ ಶ್ರೀ ವ್ಯಾಸರಾಜಕೃತ ವಟುಮಂಗಳಾಷ್ಟಕಂ ಸಂಪೂರ್ಣಂ ಅಂತ ಉಲ್ಲೇಖ ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಆ ಸ್ತೋತ್ರವನ್ನು ನಾವು ನೋಡೋಣ. ಅದು ಆಸ್ತಿಕ ಸಮಾಜಕ್ಕೆ ವ್ಯಾಸರಾಜರು ಕೊಟ್ಟಿರತಕ್ಕಂಥ ಅತಿದೊಡ್ಡ ಸಂಪತ್ತಾಗಿರ್ತಕ್ಕಂಥದ್ದಾಗಿದೆ. ವಿದ್ಯೆ ತಪಸ್ಸು ಗ್ರಂಥರಚನೆ ಪಾಠ ಪ್ರವಚನ ಲೋಕಶಿಕ್ಷಣ ಮತ್ತು ಲೋಕೋಪಕಾರ ಆಧ್ಯಾತ್ಮಿಕ ಜಾಗೃತಿ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತಿಶಯವಾಗಿ ದಾಪುಗಾಲನ್ನು ಹಾಕಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಮಹನೀಯರು ಅಂದರೆ ವ್ಯಾಸರಾಜ ಗುರು ಸಾರ್ವಭೌಮರಾಗಿರ್ತಕ್ಕಂಥವರಾಗಿದ್ದಾರೆ. ಅವರ ಈ ವ್ಯಾಸರಾಜ ಒಟುಮಂಗಳಾಷ್ಟಕ ಎಂಬತಕ್ಕಂಥದ್ದೇನಿದೆ ಇದು ಒಟ್ಟು 10 ಶ್ಲೋಕಗಳಲ್ಲಿ ಇದರ ವ್ಯಾಪ್ತಿಯನ್ನು ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ. ಯಾವ ಒಂದು ರೀತಿಯಲ್ಲಿ ಈ ಶ್ಲೋಕವನ್ನು
ನಾವು ನೋಡ್ತಾ ಇರತಕ್ಕಂಥವರಾಗಿದ್ದೇವೆ. ಇದನ್ನು ಒಮ್ಮೆ ಒಂದೊಂದೇ ಶ್ಲೋಕವನ್ನು ಓದ್ತಾ ಅದರ ಸಂಪೂರ್ಣ ತಾತ್ಪರ್ಯವನ್ನು ತಿಳಿದುಕೊಳ್ತಾ ನಾವು ಮುಂದೆ ಹೋಗೋಣ. ಮೊದಲನೇ ಶ್ಲೋಕವಂತೂ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೂನುಗರುತ್ಮಾನ್ ರಥ ಅಂತ ಯಾವ ಒಂದು ಛಾಯೆಯಲ್ಲಿ ಹೊರಟಿದೆ ಅದೇ ತರಹ ಛಾಯೆಯಲ್ಲಿ ನಾವು ವ್ಯಾಸರಾಧಿಕೃತವಾಗಿರ್ತಕ್ಕಂಥ ವಟುಮಂಗಳಾಷ್ಟಕದಲ್ಲಿ ಮೊದಲನೇ ಶ್ಲೋಕವನ್ನು ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ. ದೇವೀ ಯಸ್ಯ ರಮಾ ವಿಧಿಶ್ಚ ತನಯ ಪೌತ್ರೋ ಹರೋ ಅಹೀಶ್ವರ ಪರ್ಯಂಕೋ ಗರುಡೋ ರಥಶ್ಚ ಭವನಂ ಯಸ್ಯಾಬ್ಜ ಜಾಂಡಂ ವಿಭೂ ಭೃತ್ಯ ಯಸ್ಯ ಸುರಾಃ ಸಮಸ್ತ ಭುವನತ್ರಾತ ಸ ನಾರಾಯಣೋ ದೇವಾನಾಂ ಅವನಾಯ ವಾಮನ ವಟುಃ ದದ್ಯಾತ್ ವಟೋಃ ಮಂಗಳಂ. ಯಾವ ಒಂದು ವಟುವಿಗೆ ಉಪನಯನ ಆಗ್ತಾ ಇರತಕ್ಕಂಥದ್ದಾಗಿದೆ, ಯಾವನು ಬ್ರಹ್ಮವಿದ್ಯೆಯನ್ನು ಪಡೆದು ತಾನು ಉದ್ಧಾರ ಆಗ್ತಾ ತನ್ನ ಕುಲವನ್ನು ಉದ್ಧಾರ ಮಾಡ್ತಾ ಮೋಕ್ಷರೂಪವಾಗಿರ್ತಕ್ಕಂಥ ಮಹಾಫಲವನ್ನು ಹೊಂದಲಿಕ್ಕೆ ವೈದಿಕ ವಿದ್ಯೆಯನ್ನು ಓದಲಿಕ್ಕೆ ಅಧಿಕಾರವನ್ನು ಪಡೆಯುವ ಒಂದು ಪರ್ವಕಾಲದಲ್ಲಿ ಹೆಜ್ಜೆ ಇಡ್ತಾ ಇರತಕ್ಕಂಥ ಅವನಾಗ್ತಾನೋ ಅವನಿಗೆ ಮೊದಲನೇ ಮಂಗಳಾಷ್ಟಕದಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು ಯಾವ ಭಗವಂತನಿಗೆ ಲಕ್ಷ್ಮೀದೇವಿ ಪತ್ನಿಯಾಗಿರ್ತಕ್ಕಂಥವಳಾಗಿದ್ದಾಳು, ವೇದವಿದ್ಯಾ ಪ್ರತಿಪಾದಕಳಾಗಿರ್ತಕ್ಕಂಥ ಲಕ್ಷ್ಮೀದೇವಿ ಏನು ಪತ್ನಿಯಾಗಿರ್ತಕ್ಕಂಥವಳಾಗಿದ್ದಾಳೆ, ವೇದವಿದ್ಯೆಯನ್ನೇ ಜಗತ್ತಿಗೆ ಉಪದೇಶಿಸಿರ್ತಕ್ಕಂಥ ಏನು ಚತುರ್ಮುಖ ಬ್ರಹ್ಮ ಆ ಭಗವಂತನಿಗೆ ಪುತ್ರನೆಸಿರ್ತಕ್ಕಂಥವನಾಗಿದ್ದಾನೆ. ಅಷ್ಟೆಲ್ಲ ವೇದವಿದ್ಯೆ ಇದ್ದು ವೈರಾಗ್ಯವೇ ಇರಲಿಲ್ಲ ಅಂತಾದರೆ ಅವನು ಬರೀ ವೇದಿಕೆಯ ಉಪನ್ಯಾಸಕ ಆಗ್ತಾನೆ, ವೈದಿಕ ಉಪನ್ಯಾಸ ಆಗಲ್ಲ. ಹಾಗಾಗಬೇಕಾದ್ರೆ ವೈರಾಗ್ಯವೂ ಇರಬೇಕು. ಅದಕ್ಕೆ ವೈರಾಗ್ಯಾಧೀಶ್ವರರಾಗಿರ್ತಕ್ಕಂಥ ರುದ್ರದೇವರೇ ಆ ಭಗವಂತನಿಗೆ ಮೊಮ್ಮಗನಾಗಿ ಇರತಕ್ಕಂಥವರಾಗಿದ್ದಾರೆ. ಇಷ್ಟೆಲ್ಲ ವೈರಾಗ್ಯ ಇದ್ದು ವೇದವಿದ್ಯೆಯನ್ನು ಕಲಿತು ಅವನು ಅದನ್ನು ಧ್ಯಾನ ಮಾಡಲಿಲ್ಲ ಅಥವಾ ವ್ಯಾಖ್ಯಾನವನ್ನು ಮಾಡುವ ಚಾತುರ್ಯವನ್ನು ಪಡೆಯಲಿಲ್ಲ ಅಂತಂದರೆ ತತ್ವಪ್ರಸಾರ ಅನ್ನುವುದು ವೈದಿಕ ವಿದ್ಯೆ ಅನ್ನುವುದು ಪರಂಪರೆಗಳಿಗೆ ಮುಂದುವರಿಯೋದಿಲ್ಲ. ಅದಕ್ಕೆ ಆ ರೀತಿಯಲ್ಲಿ ನೋಡುವಾಗ ಆ ಏನು ವ್ಯಾಖ್ಯಾನ ಕೌಶಲ ಮತ್ತು ಧ್ಯಾನ ಕೌಶಲ ರೂಪವಾಗಿ ನಮ್ಮ ಶೇಷದೇವರು ಭಗವಂತನಿಗೆ ಹಾಸಿಗೆಯಾಗಿ ಇರತಕ್ಕಂಥವರಾಗಿದ್ದಾರೆ. ಧ್ಯಾನವನ್ನು ತಂದುಕೊಡಲಿಕ್ಕಾಗಿ ಗರುಡ ದೇವರು ಭಗವಂತನ ರಥವಾಗಿ ಇರತಕ್ಕಂಥವರಾಗಿದ್ದಾರೆ. ಇಷ್ಟೆಲ್ಲ ಘಟಾನುಘಟಿಗಳಿಂದ ಕೂಡಿದವರೆಲ್ಲರೂ ಕೂಡ ಭಗವಂತನ ಸೇವೆ ಮಾಡ್ತಾ ಇರುವಾಗ ಇಡೀ ಬ್ರಹ್ಮಾಂಡವೇ ಭಗವಂತನ ಭವನವಾಗಿರ್ತಕ್ಕಂಥದ್ದಾಗಿದೆ. ಅಷ್ಟೇ ಅಲ್ಲದೇನೆ ಎಲ್ಲ ದೇವತೆಗಳು ಕೂಡ ಭಗವಂತನ ಸೇವಕರಾಗಿ ಟೊಂಕ ಕಟ್ಟಿ ನಿಂತು ಲೋಕಪಾಲನ ಕಾರ್ಯದಲ್ಲಿ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಇಷ್ಟೆಲ್ಲದರಿಂದ ಸೇರಿದ ಅದ್ಭುತವಾಗಿರ್ತಕ್ಕಂಥ ಬ್ರಹ್ಮಾಂಡವನ್ನು ತ್ರಾತ ರಕ್ಷಣೆ ಮಾಡ್ತಾ ಇರತಕ್ಕಂಥ ಆ ನಾರಾಯಣ ಏನಿರ್ತಕ್ಕಂಥವನಾಗಿದ್ದಾನೆ ಅವನು ಎಲ್ಲ ದೇವತೆಗಳನ್ನೂ ರಕ್ಷಿಸುತ್ತಾ ಈ ವಟುವಿಗೆ ಮಂಗಳವನ್ನು ಮಾಡಲಿ ಅಂತ ಮೊದಲನೇ ಪದ್ಯದಲ್ಲಿ ತುಂಬ ಶ್ರೇಷ್ಠವಾದ ಶುಭಾಶಂಸನವನ್ನು ಮತ್ತು ಪ್ರಾರ್ಥನೆಯನ್ನು ಆ ಭಗವಂತನಲ್ಲಿ ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೇವೆ. ಎರಡನೇ ಶ್ಲೋಕವನ್ನು ನೋಡೋದಾದರೆ ಶ್ರೀಶಾನುಗ್ರಹ ದಿವ್ಯ ಮಂತ್ರ ಮಹಿಮಾ ಪ್ರೋದ್ಭಾಸಿಭಿರ್ ಭೂಸುರೈ ಲಬ್ಧಶ್ರೀಷು ಬಲಿಪ್ರಧಾನದಿತಿಜೇಷು ಆಕ್ರಮ್ಯ ಲೋಕತ್ರಯಂ ದೇವಾಂಬಾ ಮಹಿತಾಂಬುಜಾಂಗ್ರಿರಭವತ್ ಯಸ್ಯಾಂಬುದಿ ಶ್ರೇಯಸೆ ಸಶ್ರೀಕಾಮನ ರೂಪ ವಾಮನ ವಟುಃ ದದ್ಯಾತ್ ವಟೋಹೋ ಮಂಗಳಂ ಅಂತ ಹೇಳ್ತಾ ಏನು ಶ್ರೇಷ್ಠವಾಗಿರ್ತಕ್ಕಂತಹ ಒಂದು ಸ್ವರ್ಗಲೋಕದ ಸಾಮ್ರಾಜ್ಯ ಇರತಕ್ಕಂಥದ್ದಾಗಿದೆ ಅದನ್ನು ಬಲಿ ಮೊದಲಾಗಿರ್ತಕ್ಕಂಥ ಅವರು ಶುಕ್ರಾಚಾರ್ಯರನ್ನು ನಂಬಿ ಆ ಮಾರ್ಗದಲ್ಲಿ ವಿಶೇಷವಾಗಿ ನಡೆದು ಆ ದೇವೇಂದ್ರನಿಂದ ಸಾಮ್ರಾಜ್ಯವನ್ನು ಕಸಿದುಕೊಳ್ತಾ ಇರತಕ್ಕಂಥವರಾಗಿದ್ದರು. ಆಗ ದೇವಾಂಬಾಂ ಅಂತ ಹೇಳ್ತಾ ಏನು ಅದಿತಿ ದೇವಿಯು ಆ ವ್ರತವನ್ನು ಮಾಡ್ತಾ ಇರತಕ್ಕಂಥವಳಾಗಿದ್ದಾಳೆ. ಲೋಕಕ್ಕೆ ಮಂಗಳಕರವಾಗಲಿ, ಆ ಸಂಪತ್ತು ದೇವತೆಗಳ ಬಳಿಯಲ್ಲೇ ಇರಲಿ ಅಂತ ಏನು ವ್ರತವನ್ನು ಮಾಡ್ತಾ ಇರತಕ್ಕಂಥವಳಾಗಿದ್ದಾಳೆ. ಆಗ ಸಶ್ರೀ ಕಾಮನ
ರೂಪ ವಾಮನ ವಟುಹು. ಆಗ ಭಗವಂತ ಸ್ವೇಚ್ಛೆಯಿಂದ ತಾನೇ ವಟುವಿನ ರೂಪವನ್ನು ಧರಿಸಿಕೊಂಡು ಅವನು ಬಂದು ಲೋಕ ಕಲ್ಯಾಣವನ್ನು ಸಾಧಿಸಿದ್ದಾನೆ. ಅಂತಹ ಲೋಕ ಕಲ್ಯಾಣವನ್ನು ಸಾಧಿಸುವ ವಟುವಾಗಿ ಲೋಕ ಕಲ್ಯಾಣವನ್ನು ಸಾಧಿಸಿದ ಆ ವಾಮನ ರೂಪಿ ಭಗವಂತನ ಅನುಗ್ರಹ ಈ ವಟುವಿನ ಮೇಲೆ ಇರಲಿ. ಮತ್ತೆ ಆ ಆದರ್ಶಗಳು ಹಾಗೆ ಇವನ ಮನಸ್ಸಿನಲ್ಲಿ ಮೂಡಿರಲಿ ಅಂತ ಎರಡನೇ ಶ್ಲೋಕದಲ್ಲಿ ನಾವು ಆ ಪ್ರಾರ್ಥನೆಯನ್ನು ಕೇಳ್ತಾ ಇರತಕ್ಕಂಥವರಾಗಿದ್ದೇವೆ. ವಟುವಾದ ವಾಮನ ಅವತಾರವಾದ ಸಂದರ್ಭ ಭಾಗವತದ ಅಷ್ಟಮ ಸ್ಕಂದದಲ್ಲಿ ವಿಶೇಷವಾಗಿ ನಿರೂಪಿತವಾಗಿರ್ತಕ್ಕಂಥದ್ದಾಗಿದೆ. ಅದನ್ನು ನೇರವಾಗಿ ಸಾರ ಸಂಗ್ರಹ ರೂಪವಾಗಿ ವ್ಯಾಸರಾಜ ಶ್ರೀಮಚ್ಚರಣರು ಮೂರನೇ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಹೇಳ್ತಾ ಇದ್ದಾರೆ. ಪ್ರಾದುರ್ಭೂತವತಿ ಪ್ರಭಾತ ಸಮಯೇ ಯಸ್ಮಿನ್ ಪ್ರಹರ್ಷಾಮಲ ಬೇರೀ ಪೂರ್ವ ಸುಪೂರ್ವ ತೂರ್ಯ ನಿನದೈ ಆಶಾ ಸಮಾಪೂರಯನ್ ಪೌಷ್ಪೀಂ ವೃಷ್ಟಿಮಕಲ್ಪಯನ್ ಸುರವಧೂ ನೃತ್ಯೇನ ಸಾಕಂ ಜಗು ಗಂಧರ್ವಾಹ ಸಪುರಂದರೇಶ್ವರ ವಟು ದದ್ಯಾತ್ ವಟೋರ್ಮಂಗಳಂ. ವಟುವಾಗಿ ಅವತರಿಸಿದ ವಾಮನರೂಪಿ ಭಗವಂತನ ಆ ಅಭಿವ್ಯಕ್ತವಾಗಿರ್ತಕ್ಕಂಥ ಸಂದರ್ಭ ಏನಿದೆ ಅದನ್ನು ನಮ್ಮ ಮುಂದೆ ಇಡುತ್ತಾ ವ್ಯಾಸರಾಜರು ಹೇಳ್ತಾ ಇದ್ದಾರೆ. ಯಾವ ಭಗವಂತನು ಬೆಳ್ಳಂ ಬೆಳಿಗ್ಗೆ ಅವತಾರವನ್ನು ಮಾಡ್ತಾ ಇರುವಾಗ ಎಲ್ಲ ದೇವತೆಗಳಿಗೂ ಕೂಡ ಸಂತೋಷ ಉಕ್ಕಿ ಹರಿದಿದೆ. ಭಗವಂತ ಅವತಾರ ಮಾಡಿದ್ದಾನೆ ಅಂದ ಮೇಲೆ ಇನ್ನು ದೇವತೆಗಳಿಗೆ ಸಾಮ್ರಾಜ್ಯ ಖಚಿತ. ಅದನ್ನೆಲ್ಲ ನೋಡಿಕೊಂಡು ಆ ದೇವತೆಗಳು ಸಂತೋಷದಿಂದ ನಗಾರಿ ಮೊದಲಾದವುಗಳನ್ನು ದೇವಲೋಕದ ವಾದ್ಯ ಮೊದಲಾದವುಗಳನ್ನು ವಿಶೇಷವಾಗಿ ವಾದಿಸುತ್ತಾ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಂಗಳ ವಾದ್ಯಗಳು ಮೊಳಗಿದವು. ಸಮಸ್ತ ದಿಕ್ಕಿನಲ್ಲಿ ಇರುವವರು ಕೂಡ ಇನ್ನೂ ನೆಮ್ಮದಿಯಿಂದ ಇರಬಹುದು ಅನ್ನೋದರ ಸೂಚಕವಾಗಿ ಭಗವಂತನ ಕೀರ್ತಿ ಎಲ್ಲ ದಿಕ್ಕುಗಳಲ್ಲೂ ಕೂಡ ಹರಡುತ್ತದೆ, ಮುಗಿಲು ಮುಟ್ಟುತ್ತದೆ ಎನ್ನುವುದರ ಸಂಕೇತವಾಗಿ ಎಲ್ಲ ಕಡೆಯೂ ಕೂಡ ಮಂಗಳ ವಾದ್ಯಗಳು ಮೊಳಗುತ್ತಾ ಆ ದಿಕ್ಕುಗಳಲ್ಲಿ ಪ್ರತಿಧ್ವನಿಸಿದವು. ಆಮೇಲೆ ದೇವತೆಗಳಂತೂ ತಮ್ಮ ಉಕ್ಕುತ್ತಿರುವ ಸಂತೋಷವನ್ನು ಭೂಲೋಕದ ಮಂದಿಗಳಿಗೂ ಋಷಿಗಳಿಗೂ ಕೂಡ ತಿಳಿಸಿ ಹೇಳುವಂತೆ ಪುಷ್ಪವೃಷ್ಟಿಯನ್ನು ಆಕಾಶದಿಂದ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಅದೆಲ್ಲ ನೋಡ್ತಾ ಇರುವ ದೇವಲೋಕದ ಸ್ತ್ರೀಯರಂತೂ ನರ್ತನವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಹೃದಯ ತುಂಬಿ ಬಂದಿರತಕ್ಕಂಥ ಗಂಧರ್ವರು ಮೊದಲಾದವರಂತೂ ಗಾಯನವನ್ನು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಹೀಗೆ ಸ ಪುರಂದರೇಷ್ಟದಹ ವಟುಹು ದದ್ಯಾತ್ ವಟೋರ್ ಮಂಗಳಂ. ಆ ಪುರಂದರ ಎನಿಸಿದ ಇಂದ್ರನಿಗೆ ಇಷ್ಟವನ್ನು ಕೊಡಲು ಬಂದಿರತಕ್ಕಂಥ ಆ ವಾಮನರೂಪಿ ಭಗವಂತ ಈ ವಟುವಿಗೆ ಮಂಗಳವನ್ನು ಮಾಡಲಿ ಅಂತ ಮೂರನೇ ಶ್ಲೋಕದಲ್ಲಿ ನಾವು ಕಾಣ್ತಾ ಇರತಕ್ಕಂಥವರಾಗಿದ್ದೀವಿ. ನಾಲ್ಕನೇ ಶ್ಲೋಕವಂತೂ ಎಂ ವೀಕ್ಷೇಷ್ಠ ಸುತಂ ಸಕಶ್ಯಪ ಮುನಿ ಶ್ರೇಷ್ಠ ಪ್ರಹೃಷ್ಟಾನನಃ ಚಕ್ರೇ ವಿಸ್ಮಿತ ಚೇತಸ ಸವಿಧಿಕಂ ತಜ್ಜಾತ ಕರ್ಮಾಧಿಕಂ ಎಂ ದೇವಾಹ ಸಮರ್ಷ ಯೋಪ್ಯುಪನಯೇ ತದ್ಯೋಗ್ಯ ವಸ್ತ್ವಾರ್ಪಣೀ ಬೇಜೆ ಸೋದ್ಭುತ ಧಾಮ ವಾಮನ ವಟುಹು ದದ್ಯಾತ್ ವಟೋರ್ ಮಂಗಳಂ ಅಂತ ಹೇಳ್ತಾ ಎಂ ವೀಕ್ಷ್ಯ ತಾನು ಬಯಸಿ ಬಯಸಿ ಭಗವಂತನನ್ನು ಪಡೆಯಬೇಕು, ಅದರಿಂದ ವಿಶೇಷವಾಗಿ ಆ ದೇವೇಂದ್ರನಿಗೆ ಪದವಿ ಸಿಗಬೇಕು, ತನ್ನ ಮಕ್ಕಳು ಸುಸ್ಥಿರವಾಗುವುದನ್ನು ನೋಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ಭಗವಂತನನ್ನು ಪುತ್ರನನ್ನಾಗಿ ಪಡೆದಿರತಕ್ಕಂಥವನಾಗಿದ್ದಾನೆ ಸಕಶ್ಯಪ ಮುನಿಹಿ. ಆ ಕಶ್ಯಪ ಮುನಿಗೆ ಭಗವಂತ ಅವತಾರ ಮಾಡಿದ್ದನ್ನು ನೋಡಿಯೇ ಅವನ ಮನಸ್ಸು ತುಂಬಿ ಬಂತಂತೆ. ಯಾಕೆ ಅಂದರೆ ಅವತಾರ ಆಯಿತು ಅಂದಮೇಲೆ ಇನ್ನು ಅವತಾರದ ಉದ್ದೇಶವನ್ನು ಭಗವಂತ ನಿಶ್ಚಿತವಾಗಿ ನೆರವೇರಿಸುತ್ತಾನೆ. ಅವನು ಸತ್ಯ ಸಂಕಲ್ಪ, ಅದನ್ನು ನೆನೆದೆ ಆ ಕಶ್ಯಪರ ಮುಖದಲ್ಲಿ ಮಂದಹಾಸ ಹೊರಹೊಮ್ಮತಾ ಇರತಕ್ಕಂಥದ್ದಾಗಿದೆ. ಆಗ ಅವನ ಮಹಿಮೆಯನ್ನು ಅವನ ಸಂಕಲ್ಪ ಶಕ್ತಿಯನ್ನು ಕಂಡು ಆಶ್ಚರ್ಯ ಪಡುತ್ತಾ ಸವಿಧಿಕಂ ತಜ್ಜಾತ ಕರ್ಮಾಧಿಕಂ ಅನೇಕ ಜಾತಕರ್ಮಾದಿ ಕರ್ಮಗಳನ್ನು ಮಾಡ್ತಾ ಇರತಕ್ಕಂಥವನಾಗಿದ್ದಾನೆ.
ಆಮೇಲೆ ಆ ದೇವತೆಗಳೆಲ್ಲರೂ ಕೂಡ ಆ ಉಪನಯನದ ಸಂದರ್ಭದಲ್ಲಿ ತುಂಬ ಸಂತೋಷವನ್ನು ಪಡುತ್ತಾ ತದ್ಯೋಗ್ಯ ವಸ್ತ್ವಾರ್ಪಣೈಹಿ ಭಗವಂತನಿಗೆ ಪ್ರೀತಿಕರವಾಗಿರತಕ್ಕಂಥ ವಸ್ತುಗಳನ್ನು ಅರ್ಪಣೆ ಮಾಡ್ತಾ ಇದ್ದಾರೆ. ಭಗವಂತ ಅದನ್ನೆಲ್ಲವನ್ನೂ ಕೂಡ ಸ್ವೀಕರಿಸುತ್ತಾ ಅವನು ಅದ್ಭುತವಾದ ಕಾಂತಿಯುಳ್ಳವನಾಗಿ ಮೆರೀತಾ ಇದ್ದಾನೆ. ಅಂತಹ ಆ ವಟುವಾದ ವಾಮನ ಈ ಉಪನಯನಗೊಳ್ಳುತ್ತಿರುವ ವಟುವಿಗೂ ಕೂಡ ಮುಂದೆ ವೈದಿಕ ಕರ್ಮಗಳನ್ನು ಮಾಡಲು, ವೇದವಿಧಿಯಂತೆ ಅಧ್ಯಯನಾದಿಗಳನ್ನು ಮಾಡಲು, ಶಾಸ್ತ್ರಾಧ್ಯಯನವನ್ನು ಮಾಡಲು, ಗುರುಸೇವೆ ಮಾಡಲು, ಗುರುಕುಲದಲ್ಲಿ ಇರಲಿಕ್ಕೆ ಬರುವ ಮನೋಬಲ ಮೂಡಿ ಬರುವಂತೆ ಮಾಡಲು ಅವನು ಒಳ್ಳೆಯ ಒಂದು ತೇಜಸ್ಸನ್ನು ಕೊಡಲಿ ಅಂತ ಹೇಳಿ ಅದನ್ನು ಇಲ್ಲಿ ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಮತ್ತು 5ನೇ ಶ್ಲೋಕದಲ್ಲಿ ಯಾವ್ಯಾವ ದೇವತೆಗಳು ಏನೇನು ವಸ್ತುಗಳನ್ನು ಕೊಟ್ಟರು ಅನ್ನೋದನ್ನು ನಾವು ಭಾಗವತದ ಅಷ್ಟಮಸ್ಕಂದದಲ್ಲಿ ವಿಸ್ತಾರವಾಗಿ ಕಾಣ್ತೇವೆ. ಆದರೆ ವ್ಯಾಸರಾಜರ ಸಂಗ್ರಹಣ ಕೌಶಲ ಅಂದರೆ ಸಾಧಾರಣವಾದದ್ದಲ್ಲ. ನ್ಯಾಯಾಮೃತ ಮೊದಲಾಗಿರ್ತಕ್ಕಂಥವುಗಳಲ್ಲಿ ನೋಡುವಾಗ ಅವರು ಬರೆದ ಒಂದು ವಾಕ್ಯಕ್ಕೆ ಉಳಿದ ವಾದಿ ಪ್ರತಿವಾದಿಗಳು ಎಷ್ಟೇ ವಿವರಣೆಯನ್ನು ಕೊಟ್ಟರೂ ಕೂಡ ಅದು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ತೀರ್ಮಾನದಂತೆ ಶ್ರುತಿ ಸ್ಮೃತಿಗಳಿಂದ ಉಪಕ್ರಮ ಉಪಸಂಹಾರಗಳಿಂದ ಮಥಿತವಾದ ಅರ್ಥವನ್ನು ಸೂತ್ರ ರೂಪದಲ್ಲಿ ನೀಡುವ ಕೌಶಲ ಅವರದ್ದು ಅಪಾರವಾಗಿ ಇರತಕ್ಕಂಥದ್ದಾಗಿದೆ. ಆ 5ನೇ ಶ್ಲೋಕವನ್ನು ನಾವು ನೋಡ್ತಾ ಅದರ ತಾತ್ಪರ್ಯವನ್ನು ಗಮನಿಸೋಣ. ಸಾವಿತ್ರೀಂ ಸವಿತಾಹಿ ಯಸ್ಯ ದಿಶಣ ಯಜ್ಞೋಪವೀತಂ ದದೌ ಮೌಂಜೀಂ ತಜ್ಜನಕೋ ಅಜಿನಂಚ ಧರಣಿ ಮಾತಾ ಚ ಕೌಪೀನಕಂ ದ್ಯೌಶ್ಚತ್ರಂಚ ಕಮಂಡಲುಂ ಕಮಲಭೂಃ ಇಂದ್ರಶ್ಚ ದಂಡಂ ಕುಶಾನ್ ಸಪ್ತರ್ಷಿ ಪ್ರವರಾಃ ಸವಾಮನ ವಟುಃ ದದ್ಯಾತ್ ವಟೋರ್ ಮಂಗಳಂ ಅಂತ ಹೇಳಿ ಆ ವಟುವಿನ ಮಂಗಳಾಷ್ಟಕದಲ್ಲಿ ಸೂಚನೆಯನ್ನು ನೀಡ್ತಾ ಇರತಕ್ಕಂಥವರಾಗಿದ್ದಾರೆ. ಯಾವ ಒಂದು ಯಜ್ಞೋಪವೀತವನ್ನು ಧಾರಣೆ ಮಾಡುವ ಉಪನಯನದ ಸಂದರ್ಭ ಏನಿದೆ, ಉಪನಯನದ ಸಂದರ್ಭದಲ್ಲಿ ವಿಶೇಷವಾಗಿ ಗಾಯತ್ರಿ ಮಂತ್ರ ವಟುವಿಗೆ ಸಿಕ್ಕಿರುವ ಒಂದು ದೊಡ್ಡ ಲಾಭ. ಮಹಾಭಾರತಾದಿ ಗ್ರಂಥಗಳಲ್ಲಿ ತಂದೆಯ ಸ್ಥಾನ ದೊಡ್ಡದು, ತಾಯಿಯ ಸ್ಥಾನ ದೊಡ್ಡದು ಅನ್ನುವ ವಿಶೇಷವಾಗಿರ್ತಕ್ಕಂಥ ಚರ್ಚೆ ಬರುವಾಗ ತಂದೆಯ ಸ್ಥಾನವನ್ನು ದೊಡ್ಡದು ಅಂತ ಹೇಳ್ತಕ್ಕಂಥವರಾಗ್ತಾರೆ. ಯಾಕೆಂದರೆ ತಾಯಿ ಪ್ರಾಯಶಃ ಮಲಿನವಾದ ಮಗುವಿನ ದೇಹವನ್ನು ತೊಳೆದು ಅಲಂಕಾರ ಮಾಡಿ ಹೊಸದಾದ ಬಟ್ಟೆಯನ್ನು ಹಾಕಿ ಮಗುವನ್ನ ವಿಶೇಷವಾಗಿ ನೋಡುವ ಹಾಗೆ ಸುಂದರವಾಗಿ ಮಾಡ್ತಕ್ಕಂಥವಳಾಗ್ತಾಳೆ. ಆ ಮಗು ಮತ್ತಷ್ಟು ಸುಂದರವಾಗಿ ಹತ್ತಾರು ಜನ ಎತ್ತಿಕೊಳ್ಳುವಂತೆ ಮುದ್ದಾಗಿ ಕಾಣುವಂತೆ ಮಾಡುವುದರಲ್ಲಿ ತಾಯಿಯ ಪಾತ್ರ ಅಪಾರವಾದ್ದು. ತಾಯಿ ಮಗುವಿನ ದೇಹಕ್ಕೆ ಅಂಟಿದ ಕೊಳೆಯನ್ನು ತೊಳೆಯುತ್ತಾಳೆ. ಆದರೆ ಮಗುವಿಗೆ ಅಂಟಿದ ಪಾಪವನ್ನು ತೊಳೆಯಲು, ಮಗನಿಗೆ ಅಂಟಿದ ಪಾಪವನ್ನು ತೊಳೆಯಲು ಆಕೆ ಶಕ್ತಳಲ್ಲ. ಯಾವುದೋ ಮೊಬೈಲ್ ಕ್ಯಾಮರಾದಲ್ಲಿ ಫೋಟೋ ಹೊಡೆದಾಗ ಹೊರಗಿದ್ದ ಮುಖ ಮೊದಲಾದವುಗಳು ಗೊತ್ತಾಗ್ಬೋದೇ ವಿನಃ ಒಳಗಡೆ ಇರುವ ಮೂಳೆ ಮೊದಲಾದವುಗಳು ಗೊತ್ತಾಗಲಿಕ್ಕೆ ಸಾಧ್ಯ ಇಲ್ಲ. ಅದು ಸ್ಕ್ಯಾನಿಂಗ್ ಆಗಬೇಕು ಅಥವಾ ಎಕ್ಸ್ರೇ ಆಗಬೇಕು, ಆಗ ಒಳಗಿರುವ ವಸ್ತುಗಳು ಗೊತ್ತಾಗುತ್ತೆ. ಹಾಗೆಯೇ ಒಳಗಿರುವ ಪಾಪವನ್ನು ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಪರಿಹಾರ ಮಾಡತಕ್ಕಂಥವನು ತಂದೆ. ಆದ್ದರಿಂದ ತಂದೆಯ ಪಾತ್ರ ಗಾಯತ್ರಿಯನ್ನೇ ಕೊಟ್ಟು ಇಡೀ ಜನ್ಮದ ಪಾಪಗಳನ್ನು ತೊಳೆದುಕೊಳ್ಳಲು ತೋರಿಸಿದ ಆ ತಂದೆಯನ್ನು ಮಾತ್ರ ಮಗನು ಎಂದೆಂದೂ ಕೂಡ ಮರೆಯಲಿಕ್ಕಿಲ್ಲ. ಆದ್ದರಿಂದ ತಂದೆಯ ಪಾತ್ರವನ್ನು ವಿಶೇಷವಾಗಿ ಹೊಗಳುತ್ತಾ ಇರತಕ್ಕಂಥವರಾಗ್ತಾರೆ. ಅದರ ಜೊತೆಗೆ ಯಜ್ಞೋಪವೀತ ಏನಿದೆ, ಯಜ್ಞೋಪವೀತದಿಂದಾಗಿ ದೇವಋಣ, ಋಷಿಋಣ, ಆಚಾರ್ಯಋಣ, ಪಿತೃಋಣ, ಭೂತಋಣ ಇದೆಲ್ಲವನ್ನೂ ಕೂಡ ಪರಿಹರಿಸಿಕೊಳ್ಳಲಿಕ್ಕೆ ಅನೇಕ ಭಂಗಿಗಳಲ್ಲಿ ಅನೇಕ ರೀತಿಯಲ್ಲಿ ಅವನಿಗೆ ಅಧಿಕಾರ ಬರುವುದು ಅವನು ಮುಂದೆ ವಟುವಾಗ್ತಾ ಗೃಹಸ್ಥನಾಗ್ತಾ ಅನೇಕ ಜವಾಬ್ದಾರಿಗಳನ್ನು ಅವನು ತೀರಿಸುವತ್ತ ಮುಂದುವರಿದಾಗ. ಆದ್ದರಿಂದ ಗಾಯತ್ರಿ ಮಂತ್ರವೂ ಅವನ ಪಾಲಿಗೆ ಸಿಕ್ಕ ದೊಡ್ಡ ಸಂಪತ್ತು, ಮತ್ತು ಯಜ್ಞೋಪವೀತದಿಂದ ಋಷಿ ಮೊದಲಾದವರ ಋಣಗಳನ್ನು ತೀರಿಸುತ್ತಾ ಅವರು ನೀಡಿದ ದೊಡ್ಡ ಸಂಪತ್ತನ್ನು ಪಡೆದು ಆ ಸಮಾಜಕ್ಕೆ ಬೆಳಕು ಬೀರಬಲ್ಲ ವ್ಯಕ್ತಿತ್ವ ಬರುತ್ತದೆ. ಆದ್ದರಿಂದ ಯಜ್ಞೋಪವೀತವೂ ದೊಡ್ಡದು. ಅದೇ ರೀತಿಯಾಗಿ ಏನಂತ ಹೇಳಿದ್ರೆ ಆ ಮೌಂಜಿ ದಾರವನ್ನು ಏನು ಸೊಂಟಕ್ಕೆ ಉಡದಾರವನ್ನಾಗಿ ಕಟ್ಕೊಳ್ತಾ ಇರತಕ್ಕಂಥವನಾಗ್ತಾನೆ. ಯಾವುದರಿಂದ ತನ್ನ ದೇಹವನ್ನು ದಂಡಿಸ್ತಾ ಹೆಚ್ಚು ಸಾಧನೆ ಮಾಡಬೇಕು
ಅನ್ನೋದ್ರ ಕಡೆ ಅವನು ಗಮನವನ್ನು ಹರಿಸ್ತಾ ಇರ್ತಕ್ಕಂಥವನಾಗ್ತಾನೆ. ಆ ಅದು ಕೂಡ ದೊಡ್ಡದಾಗಿರ್ತಕ್ಕಂಥದ್ದಾಗಿದೆ. ಮತ್ತೆ ಕೃಷ್ಣಾಜಿನದಂತೆ ಕೃಷ್ಣಾಜಿನದ ಚೂರನ್ನು ಯಜ್ಞೋಪವೀತಕ್ಕೆ ಕಟ್ಟಿಕೊಳ್ಳುತ್ತಾ ಏನಂದರೆ ನಾನು ಮೃಗಭಾವನೆಯನ್ನು ಮೆಟ್ಟಿ ನಿಂತಿರ್ತಕ್ಕಂಥವನಾಗಿದ್ದೇನೆ, ಜಿಂಕೆಯ ಚಪಲತೆಯನ್ನು ಮೆಟ್ಟಿ ಏಕಾಗ್ರತೆಯನ್ನು ನಾನು ಪಡೆಯುತ್ತಾ ಇರತಕ್ಕಂಥವನಾಗಿದ್ದೇನೆ ಅಂತ ತೋರಿಸುವ ಏಕಾಗ್ರತೆಗೆ ಸಾಧಕವಾಗಿರ್ತಕ್ಕಂಥ ಕೃಷ್ಣಾಜೀವನವೂ ಅವನ ಪಾಲಿಗೆ ದೊಡ್ಡದು. ಇಷ್ಟೆಲ್ಲ ಆಗಿ ಉಪನಯನ ಆಗ್ತಾ ಇದ್ದಾನೆ ಅಂದರೆ ಅವನು ಬ್ರಹ್ಮಚರ್ಯದಲ್ಲಿ ಇರಬೇಕು. ವಿಷಯ ಚಾಪಲಕ್ಕೆ ಒಳಗಾಗುವುದು, ಕಂಡ ಕಂಡ ಸ್ತ್ರೀಯರನ್ನು ನೋಡಿ ಹಲ್ಲು ಕಿಸಿಯುವುದು, ಇಂತಹ ಒಂದು ದೌರ್ಬಲ್ಯಗಳಿಲ್ಲದೆ ಅವನು ಮೆಚ್ಚಿನ ಮಗನಾಗಬೇಕು. ಹಾಗಾಗಬೇಕಾದರೆ ನಿಜ ಹೇಳಬೇಕಂದರೆ ಸಮಾಜದಲ್ಲಿ ಅವನ ಕೈ ಮತ್ತು ಬಾಯಿ ಶುದ್ಧ ಇರಬೇಕು. ಹಾಗೆ ವೈಯಕ್ತಿಕ ಜೀವನದಲ್ಲಿ ಏನಿದೆ, ವೈಯಕ್ತಿಕ ಜೀವನದಲ್ಲಿ ಅವನ ಕೌಪೀನ ಶುದ್ಧ ಇರಬೇಕು. ಅದನ್ನು ಲೌಕಿಕ ಭಾಷೆಯಲ್ಲಿ ಹೇಳೋದಾದರೆ ಅವನ ಕಚ್ಚೆ ಭದ್ರ ಇರಬೇಕು ಅಂತ ಕೂಡ ಹೇಳ್ತಾ ಇರ್ತಕ್ಕಂಥವರಾಗ್ತಾ ಇದ್ದಾರೆ. ಹೀಗೆ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮಚರ್ಯ ಇರಬೇಕು, ಯಜ್ಞೋಪವೀತ ಇರಬೇಕು, ಗಾಯತ್ರಿ ಮಂತ್ರ ಇರಬೇಕು, ಆ ಕೌಪೀನವನ್ನು ಭದ್ರವಾಗಿ ಕಟ್ಟಿಕೊಳ್ಳಬಲ್ಲ ಆ ಉಡದಾರ ಇರತಕ್ಕಂಥದ್ದಾಗಬೇಕು. ಮತ್ತು ಅಷ್ಟೇ ಅಲ್ಲ, ಅದ್ರ ಜೊತೆ ನಾನು ಹೇಗೇಗೋ ಇರ್ತೀನಿ ಅಂದ್ಬಿಟ್ಟು ನರಕದ ಬಿಸಿಲು ಅವನ ತಲೆ ಮೇಲೆ ತಾಕಬಾರದು. ಅದಕ್ಕಾಗಿ ಯಜ್ಞೋಪವೀತನಾದ ವಟು ಛತ್ರವನ್ನು ತನ್ನ ಕೈಯಲ್ಲಿ ಹಿಡಿದಿರ್ತಕ್ಕಂಥವನಾಗ್ತಾನೆ. ಅಂದರೆ ಬೇರೆ ಲೋಕದ ಬಿಸಿ ತಾಟದಂತೆ ಎಚ್ಚರಿಕೆಯಿಂದ ನಾನು ನಡೆಯುವೆ ಎನ್ನುವ ಒಂದು ಸಂಕಲ್ಪವನ್ನು ಅಲ್ಲಿ ಕಾಣ್ತಾ ಇರ್ತಕ್ಕಂಥವರಾಗ್ತೇವೆ. ಅದೇ ರೀತಿಯಾಗಿ ಶಾಪವನ್ನು ವರವನ್ನು ಕೊಡಬಲ್ಲ ಶಕ್ತಿಯನ್ನು ಗಾಯತ್ರಿ ಮಂತ್ರದ ಪಡೆದಿರಬೇಕು. ಅವನು ಶಾಪ ಕೊಡಲಿಕ್ಕಾಗಲಿ ವರ ಕೊಡಲಿಕ್ಕಾಗಲಿ ಕಮಂಡಲುವಿನ ಜಲವನ್ನು ಬಳಸಿಕೊಂಡು ಅದನ್ನು ಕೊಡ್ತಾನೆ. ಅಂದರೆ ಆ ಶಾಪಾನುಗ್ರಹ ಶಕ್ತಿ ಇರುವ ಅದನ್ನು ಸಂಕೇತಿಸುವ ಕಮಂಡಲು ಏನಿದೆ ಅದು ಅವನ ಕೈಯಲ್ಲಿ ಇರತಕ್ಕಂಥದ್ದಾಗಬೇಕು. ಮತ್ತು ಅಷ್ಟೇ ಅಲ್ಲ, ಮತ್ತು ಶರೀರವನ್ನು ಅವನು ದಂಡಿಸುವಂತೆ ಆಗಬೇಕು. ಮತ್ತು ತಾನು ದೊಡ್ಡ ಗುರಿಯನ್ನು ಇಟ್ಟು ಹೊರಡುತ್ತಿರುವಾಗ ಉಳಿದ ಸಂಗತಿಗಳೆಲ್ಲ ಅವನ ಮುಂದೆ ಲೋಕಪ್ರಿಯತೆ ಆಗಲಿ, ಜನರ ಹೊಗಳುವಿಕೆ ಆಗಲಿ, ಅಥವಾ ತಾನು ಪಡೆದ ಭೌತಿಕ ಸಂಪತ್ತಾಗಲಿ, ಅದು ಕ್ಷುಲ್ಲಕವಾಗಿ ಕಾಣತಕ್ಕಂಥದ್ದಂತೆ ಆಗಬೇಕು. ಬ್ರಹ್ಮಜ್ಞಾನದ ಮುಂದೆ ಈ ಲೋಕದಲ್ಲಿ ಇರುವ ಎಲ್ಲವೂ ಅಷ್ಟಕ್ಕಷ್ಟೇ, ಇದ್ಯಾವುದೂ ನಿತ್ಯವಲ್ಲ ಎಂಬ ಎಚ್ಚರವನ್ನು ಇರಬೇಕು. ಇದೆಲ್ಲವನ್ನೂ ಕೂಡ ಸಾಮಾನ್ಯವಾಗಿ ಋಷಿಗಳು ಮೊದಲಾದವರು ಆಗಾಗ್ಗೆ ಎಚ್ಚರಿಸುತ್ತಾ ನಮ್ಮ ಜೀವನದಲ್ಲಿ ಕೈ ಹಿಡಿದು ನಡೆಸುತ್ತಾ ಆಶೀರ್ವದಿಸುತ್ತಾರೆ. ಇದನ್ನು ಸಂಗ್ರಹ ಮಾಡ್ತಾ ವ್ಯಾಸರಾದ ಶ್ರೀಮಚ್ಚರಣರು 5ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಏನು ಗಾಯತ್ರಿ ಮಂತ್ರ ಏನು ಇರತಕ್ಕಂಥದ್ದಾಗಿದೆ, ತತ್ಸವಿತುರು ವರೇಣ್ಯಂ ಅಂತ ಹೇಳ್ತಾ ಆ ಗಾಯತ್ರಿ ಮಂತ್ರದ ಸೂರ್ಯನೇ ಪ್ರತಿಪಾದಿತ ಅಂತ ಕೆಲವರೇನು ಹೇಳ್ತಾರೆ. ಆ ಭ್ರಮೆಯನ್ನು ಹೋಗಲಾಡಿಸಲಿಕ್ಕೆ ಸಾಕ್ಷಾತ್ ಸೂರ್ಯದೇವನೇ ಗಾಯತ್ರಿ ಮಂತ್ರವನ್ನು ವಾಮನರೂಪಿ ಭಗವಂತನ ಕೈಗೆ ಒಪ್ಪಿಸುತ್ತಾ ಇದರಿಂದ ಪ್ರತಿಪಾದ್ಯನಾದವನು ನೀನೇ, ನಿನಗೇ ಇದನ್ನು ಅರ್ಪಿಸಬೇಕು, ಅದಕ್ಕಾಗಿ ನಾನೇ ಮೊದಲು ನಿನಗೆ ಇದನ್ನು ಅರ್ಪಿಸುವೆ ಅಂತ ಸೂರ್ಯನು ಗಾಯತ್ರಿ ಮಂತ್ರವನ್ನು ವಟುವಾದ ವಾಮನಿಗೆ ಕೊಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಮತ್ತು ಆ ವೇದಗಳನ್ನೆಲ್ಲ ಕಲಿತು ಅದಕ್ಕನುಗುಣವಾಗಿ ಋಷಿ ಋಣಗಳನ್ನು ತೀರಿಸುತ್ತಾ ದೇವತೆಗಳ ಅನುಗ್ರಹವನ್ನು ಸಂಪಾದಿಸುತ್ತಾ ಎಚ್ಚರಿಕೆಯಿಂದ ಇರಬೇಕು. ಅದಕ್ಕೆ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಂತೂ ಬಂದು ಯಜ್ಞೋಪವೀತವನ್ನು ಆ ವಟುವಾಗಿರ್ತಕ್ಕಂಥ ವಾಮನನಿಗೆ ನೀಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತು ಮಗನ ಚಾರಿತ್ರವನ್ನು ಭದ್ರವಾಗಿ ಇಡುವಿಕೆಯಲ್ಲಿ ತಂದೆಯ ಪಾತ್ರವೂ ಇರಬೇಕು, ತಾಯಿಯ ಪಾತ್ರವೂ ಇರಬೇಕು. ತಾಯಿ ಕೌಪೀನವನ್ನು ಕೊಟ್ಟರೆ ಆ ಕೌಪೀನ ಭದ್ರವಾಗಿ ಹಿಡಿದುಕೊಳ್ಳಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ಉಡದಾರವನ್ನು ಆ ತಂದೆ ಕೊಡ್ತಾ ಇರ್ತಕ್ಕಂಥವನಾಗ್ತಾನೆ. ತಂದೆ ಉಡದಾರವನ್ನು, ತಾಯಿ ಕೌಪೀನವನ್ನು, ಹಾಗೆ ಭೂದೇವಿಯಂತೂ ಏನೆಂದರೆ ವಿಷಯಕ್ಕೆ ಬಲಿಯಾಗದಂತೆ ಎಚ್ಚರವಾಗಿ ಇರಬೇಕು ಎನ್ನುವ ದೃಷ್ಟಿಯಲ್ಲಿ ಪಾಶವೀ ಭಾವನೆಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದನ್ನು ಸೂಚಿಸೋಕ್ಕೋಸ್ಕರ ಭೂದೇವಿಯಂತೂ ಕೃಷ್ಣಾಜಿನವನ್ನು ನೀಡ್ತಾ ಇರ್ತಕ್ಕಂಥವಳಾಗಿದ್ದಾಳೆ. ಮತ್ತೆ ಹಾಗೇನೆ ಏನಂದರೆ ನರಕದ ಬಿಸಿ ತಟ್ಟದಂತೆ, ಪಾಪದ ಬಿಸಿ ತಟ್ಟದಂತೆ ದ್ವಿಲೋಕಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಛತ್ರವನ್ನು ಕೊಡ್ತಾ ಇರ್ತಕ್ಕಂಥವನಾಗಿದ್ದಾನೆ. ಮತ್ತು ಅದೇ ರೀತಿಯಾಗಿ ಇಂದ್ರದೇವರಂತೂ ವಾಮನರೂಪಿಯಾಗಿರ್ತಕ್ಕಂಥ ಭಗವಂತನಿಗೆ ಇಡೀ ಜಗತ್ತಿಗೆ ಶಾಪ ಮತ್ತು ಅನುಗ್ರಹವನ್ನು ಕೊಡಬಲ್ಲ ತಪೋಶಕ್ತಿ ಯಾವತ್ತೂ ಇರಬೇಕು, ಆಗಲೇ ಅವನು ಒಟು ಎನ್ನಿಸಿಕೊಳ್ಳುತ್ತಾನೆ ಅನ್ನೋದನ್ನು ಸೂಚಿಸಲು ಜಲದಿಂದ ತುಂಬಿದ ಕಮಂಡಲುವನ್ನು ನೀಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತು ಇಂದ್ರದೇವರಂತೂ
ಇಷ್ಟೆಲ್ಲ ಪಡೆದ ಮೇಲೆ ಆ ಅಧಿಕಾರದಿಂದ ನಾವೇನು ಮಾಡಬೇಕಂದ್ರೆ ಸ್ವಯಂ ನಿಯಂತ್ರಣವನ್ನು ಅಳವಡಿಸಿಕೊಂಡು ಲೋಕವನ್ನು ಆಳಬೇಕು. ಇದನ್ನು ತೋರಿಸೋಕ್ಕೆ ಇಂದ್ರದೇವರು ಆ ದಂಡವನ್ನು ಕೊಡ್ತಾ ಇರತಕ್ಕಂಥವರಾಗಿದ್ದಾರೆ. ಎಲ್ಲ ಋಷಿಗಳು ಕೂಡ ಸಪ್ತರ್ಷಿಗಳು ಕೂಡ ಸೇರಿಕೊಂಡು ಆ ಕುಶ ದರ್ಬೆ ಒಂದು ಪ್ರಕಾರ ಅವುಗಳನ್ನು ನೀಡ್ತಾ ಇರತಕ್ಕಂಥವರಾಗಿದ್ದಾರೆ. ಒಟ್ಟಿನಲ್ಲಿ ವಟುವಿಗೆ ಸಾಧನೆಗೆ ಬೇಕಾದ ಯಜ್ಞೋಪವೀತ ಉಡದಾರ ಕೌಪೀನ ಕೃಷ್ಣಾಜಿನ ಗಾಯತ್ರಿ ಮಂತ್ರ ಮತ್ತು ಛತ್ರ ಮತ್ತು ಕಮಂಡಲು ದಂಡ ಕುಶ ಇವುಗಳನ್ನು ಕೊಡ್ತಾ ಇರತಕ್ಕಂಥವರಾಗಿದ್ದಾರೆ. ಇದೆಲ್ಲದರಿಂದ ಶೋಭಿತನಾದ ವಟು ನಮಗೆ ಮಂಗಳವನ್ನು ಮಾಡಲಿ ಅಂತ ಐದನೇ ಶ್ಲೋಕದಿಂದ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಆಮೇಲೆ ಆರನೇ ಶ್ಲೋಕದಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತಾ ಹೇಳ್ತಾರೆ, ಯಸ್ಮೈ ಪಾತ್ರ ವರಂ ದದೋ ಧನಪತಿ ವಾಣ್ಯಕ್ಷಮಾಲಾಂ ಉಮಾ ಭಿಕ್ಷಾಂ ಇತ್ಯನು ಷ್ಟಿತೋಪನಯಕೋ ಶ್ಲಾಘ್ಯ ಪ್ರಿಯೋಸೌ ಬಲಿಂ ಶ್ರುತ್ವಾ ಯಜ್ಞಕರಂ ತದಾಲಯಮಗಾತ್ ದೇವಾರ್ಥಮಭ್ಯರ್ಥಿತುಂ ಪೂರ್ಣಃ ಸೋದ್ಭುತದಾಮ ವಾಮನ ವಟುಃ ದದ್ಯಾತ್ ವಟೋರ್ ಮಂಗಳಂ. ಆಮೇಲೆ ಆ ವಟುವಾದವನು ಈಗಿನ ಕಾಲದ ವಿದ್ಯಾರ್ಥಿಗಳಂತೆ ಡಿಗ್ರಿ ಮುಗಿಸ್ಕೊಂಡು ಕೆಲಸ ಸಿಗದೆ ತಂದೆ ತಾಯಿಗಳ ದುಡ್ಡಿನಲ್ಲಿ ಮೋಜು ಮಾಡ್ತಾ ಮತ್ತಷ್ಟು ದುಡ್ಡನ್ನು ಕೇಳ್ತಾ ಮನೆಗೂ ಭಾರವಾಗಿ ಸಮಾಜಕ್ಕೂ ಭಾರವಾಗಿ ಭೂಮಿಗೂ ಭಾರವಾಗಿ ಇರುವುದನ್ನು ವೈದಿಕ ವಿದ್ಯೆ ಎಂದೂ ಒಪ್ಪುವುದಿಲ್ಲ. ಅವನು ವಟುವಾಗಿರುವಾಗಲೇನೆ ಭಿಕ್ಷಾಂದೇಹಿ ಎಂದು ಭಿಕ್ಷಾಪಾತ್ರೆಯನ್ನು ಹಿಡಿದುಕೊಂಡು ಹೋಗಿ ತನ್ನ ಜೀವನವನ್ನು ತಾನೇ ನಿರೂಪಿಸಿಕೊಳ್ಳುವತ್ತ ಅವನು ದೊಡ್ಡ ಜವಾಬ್ದಾರಿಯನ್ನು ಹೊರತಾ ಇರತಕ್ಕಂಥವನಾಗ್ತಾನೆ. ಆ ಜ್ಞಾನವನ್ನು ವೈದಿಕ ವಿದ್ಯೆಯನ್ನು ಪಡೆದು ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳುವತ್ತ ಆ ವಟು ಅವನು ಬದುಕಬೇಕಾಗಿರ್ತಕ್ಕಂಥದ್ದಾಗಿದೆ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಕುಬೇರ ಏನಿರ್ತಕ್ಕಂಥವನಾಗಿದ್ದಾನೆ ಅವನಂತೂ ಆ ವಟುವಾಗಿರ್ತಕ್ಕಂಥ ವಾಮನಿಗೆ ಭಿಕ್ಷಾಪಾತ್ರೆಯನ್ನು ನೀಡ್ತಾ ಇರತಕ್ಕಂಥವನಾಗಿದ್ದಾನಂತೆ. ನಿಜವಾಗಿ ಕುಬೇರ ಅಂದರೆ ಅವನು ದೇವಲೋಕದ ಕ್ಯಾಶಿಯರ್, ಅವನು ಕ್ಯಾಶನ್ನೇ ಕೊಡ್ಬೋದು, ಕೊಡದೆ ಪಾತ್ರೆಯನ್ನು ಕೊಡ್ತಾ ಇರತಕ್ಕಂಥವನಾಗಿದ್ದಾನೆ. ಅಂದರೆ ಏನು ಅಭಿಪ್ರಾಯ ಅಂದರೆ, ಎಷ್ಟೇ ಸಂಪತ್ತು ಯಾರ ಬಳಿಯಲ್ಲೇ ಇದ್ದರೂ ಕೂಡ ತಾನು ಸ್ವನಿಯಂತ್ರಣದಿಂದ ಸ್ವತೇಜಸ್ಸಿನಿಂದ ಸಂಪತ್ತನ್ನು ಸಂಪಾದಿಸ್ತಾ ಇರತಕ್ಕಂಥದ್ದಾಗಬೇಕು. ಸಂಪತ್ತಿನ ಬಗ್ಗೆ ತಿರಸ್ಕಾರನೂ ಇರಬಾರ್ದು, ಸಂಪತ್ತಿನ ಬಗ್ಗೆ ಅಹಂಕಾರವೂ ಇರಬಾರ್ದು. ಅದಕ್ಕೆ ಸಂಪತ್ತಿಗೆ ಒಡೆಯನಾದ ಕುಬೇರನಂತೂ ಏನಂದರೆ, ಇದ್ಯಾವುದೂ ನನ್ನ ಸಂಪತ್ತಲ್ಲ, ನೀನು ಕೊಟ್ಟಿರುವ ಭಿಕ್ಷೆ, ಇದನ್ನು ತಿಳಿಸಲು ನಿನಗೆ ನಾನು ಭಿಕ್ಷಾಪಾತ್ರೆಯನ್ನೇ ನೀಡುತ್ತಿದ್ದೇನೆ ಅಂತ ಹೇಳಿ ಅವನು ಕುಬೇರ ಆ ಭಗವಂತನಿಗೆ ಭಿಕ್ಷಾಪಾತ್ರೆಯನ್ನು ನೀಡ್ತಾ ಇರತಕ್ಕಂಥವನಾಗಿದ್ದಾನೆ. ಅದನ್ನು ಒಟು ಬೇಡುವಾಗ ಭಿಕ್ಷೆ ಬೇಡುವ ಭಿಕ್ಷುಕನಂತೆ ಅವನು ಹೋಗಬಾರದು, ತಪಸ್ವಿಯಂತೆ ನಡೆದಾಡುತ್ತಾ ಧನಸಂಗ್ರಹವನ್ನು ಮಾಡಿ ತನ್ನನ್ನೂ ತನ್ನ ಸಮಾಜವನ್ನೂ ಕೂಡ ಅವನು ಸನ್ಮಾರ್ಗದಲ್ಲಿ ತರ್ತಾ ಇರತಕ್ಕಂಥದ್ದಾಗಬೇಕು. ಅದಕ್ಕೆ ಸರಸ್ವತೀ ದೇವಿಯು ತನ್ನ ಕೈಯಲ್ಲಿರುವ ಜಪಮಾಲೆಯನ್ನು ಕೊಡ್ತಾ ಇದ್ದಾಳೆ. ಜಪಮಾಲೆಯಲ್ಲಿರುವ ಅನೇಕ ಮಣಿಗಳನ್ನು ಸುತ್ತುತ್ತಾ ಸುತ್ತುತ್ತಾ ಅದು ಒಂದು ವೃತ್ತಾಕಾರದಲ್ಲಿ ಮುಗಿಯುವಷ್ಟರಲ್ಲಿ ತರ್ಕಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾಶಾಸ್ತ್ರ, ವೇದಾಂತಶಾಸ್ತ್ರ, ಜ್ಯೋತಿಷ್ಶಾಸ್ತ್ರ, ನಿರುಕ್ತ ಅಷ್ಟೇ ಏಕೆ, ಮುಂದುವರಿಯುತ್ತ 64 ವಿದ್ಯೆಗಳಲ್ಲೂ ಕೂಡ ಅವನು ಪ್ರವೀಣನಾಗಿ ಸಮಸ್ತ ವಿದ್ಯಾಚತುರನಾಗಿ ಷಟ್ಶಾಸ್ತ್ರ ವಿಚಕ್ಷಣನಾಗಿ ಅವನು ಬೆಳಗ್ತಾ ಇರತಕ್ಕಂಥವನಾಗಬೇಕು. ಅದಕ್ಕೆ ಸಾಕ್ಷಾತ್ ಸರಸ್ವತಿ ವಿದ್ಯಾದಿದೇವತೆಯಾಗಿರ್ತಕ್ಕಂಥ ಅವಳೇನಿದ್ದಾಳೆ, ಅವಳು ಜಪಮಾಲೆಯನ್ನು ಕೊಡ್ತಾ ವಿದ್ಯೆ ಮತ್ತು ವಿದ್ಯೆಗಳ ಪುನರಾವರ್ತನೆ, ಜಪಮಾಲೆ ಇರುವುದು ಪುನರಾವರ್ತನೆ ಮಾಡಲಿಕ್ಕಾಗಿ ಮಂತ್ರಗಳನ್ನು, ವಿದ್ಯೆ ವಿದ್ಯೆಯ ಪುನರಾವರ್ತನೆ. ಅದರ ಜೊತೆ ಅವಳು ಧರಿಸಿರ್ತಕ್ಕಂಥ ಶುಕ್ಲವಾದ ಬಟ್ಟೆ ಏನಿದೆ ಅದು ಶ್ರೇಷ್ಠವಾದ ವಿದ್ಯೆ, ಕಲಬೆರಕೆ ಇಲ್ಲದ, ವಂಚನೆ ಇಲ್ಲದ, ಮೋಸಗಾರಿಕೆಯ ಛಾಯೆ ಇಲ್ಲದ ಶುದ್ಧವಾದ ವಿದ್ಯೆ. ಅದನ್ನು ತೋರಿಸಲು ಸರಸ್ವತೀ ದೇವಿ ಜಪಮಾಲೆಯನ್ನು ನೀಡ್ತಾ ಇರತಕ್ಕಂಥವಳಾಗಿದ್ದಾಳೆ. ಆಮೇಲೆ ಅನ್ನಪೂರ್ಣೆ ಎನಿಸಿರ್ತಕ್ಕಂಥ ಉಮಾ ಆ ಭಿಕ್ಷೆಯನ್ನು ನೀಡ್ತಾ ಇರತಕ್ಕಂಥವಳಾಗಿದ್ದಾಳೆ. ಯಾವಳು ಸದಾ ವೈರಾಗ್ಯಾಧಿಪತಿಯಾದ ಶಿವನ ಪತ್ನಿಯಾಗಿ ಇರ್ತಾಳೋ
ಅನ್ನಪೂರ್ಣ ಅನ್ನಿಸಿಕೊಂಡು ಏನಂದ್ರೆ ಇರುವುದರ ಬಗ್ಗೆ ತೃಪ್ತಿ ಪಟ್ಟುಕೊಂಡು ಆ ಶಿವನಿಂದ ತತ್ವೋಪದೇಶವನ್ನು ಕೇಳ್ತಾ ಇರತಕ್ಕಂಥ ಅವಳಾಗ್ತಾಳೋ ಅವಳು ಆ ಭಿಕ್ಷೆಯನ್ನು ಆ ಭಗವಂತನಿಗೆ ನೀಡ್ತಾ ತನ್ನ ಜೀವನದ ಸಾರ್ಥಕ್ಯವನ್ನು ಅವಳು ಅನುಭವಿಸ್ತಾ ಇರತಕ್ಕಂಥ ಅವಳಾಗಿದ್ದಾಳೆ. ಹೀಗೆ ಎಲ್ಲರಿಂದಲೂ ಕೂಡ ಹೊಗಳಲ್ಪಡ್ತಕ್ಕಂಥ ಆ ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತ ಬಲಿಯು ಯಜ್ಞವನ್ನು ಮಾಡ್ತಾ ಇದ್ದಾನೆ ಅಂತ ತಿಳಿದು ದೇವಾರ್ಥಂ ಅಭ್ಯರ್ಥಿತುಂ, ದೇವ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ ಅವನು ಹೋಗ್ತಾ ಇರತಕ್ಕಂಥವನಾಗಿದ್ದಾನೆ ಅಂತ ಅದ್ಭುತ ಕಾಂತಿ ಉಳ್ಳಂಥ ವಟುವಾಗಿರ್ತಕ್ಕಂಥ ವಾಮನ ಆ ಮಂಗಳವನ್ನು ಮಾಡಲಿ ಅಂತ ಹೇಳಿ ಆರನೇ ಶ್ಲೋಕದಲ್ಲಿ ಪ್ರಾರ್ಥನೆ ಮಾಡ್ತಾ ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ, ದಂಡಚ್ಛತ್ರ ಕಮಂಡಲು ಜ್ವಲಕರೋ ಯಜ್ಞೋಪವೀತಾಜಿನಿ ಬಿಭ್ರನ್ ಮಂಜು ನಿತಂಬದೇಶ ವಿಲಸತ್ ಮೌಂದ್ಯ ಚ ಸಂರಂಜಿತ ಸಂದೃಷ್ಟೋ ಬಲಿನಾತೇನ ಮಹಿತ ಸಮ್ಯಕ್ ಪುರೋಧೋ ಯುಜ ಪೃಷ್ಟಾರ್ಥ ಪಟುವಾಕ್ ಸಮಾಮನ ವಟು ದದ್ಯಾತ್ ವಟೋರ್ ಮಂಗಳಂ ಅಂತ ಏಳನೇ ಶ್ಲೋಕದಲ್ಲಿ ಅದರ ಮುಂದುವರಿದ ವಿವರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಎಲ್ಲ ವಸ್ತುಗಳನ್ನು ನಾವು ಪಡೀತೇವೆ, ದಂಡ ಛತ್ರ ಕಮಂಡಲು ಇದನ್ನೆಲ್ಲ ಪಡೀತೇವೆ. ಇದು ಕೇವಲ ವಟುವಿಗೆ ಭೂಷಣ ಅಂತಾಗದೆ ಅವುಗಳಿಗೆ ಗೌರವ ತಂದು ಕೊಡ್ತಕ್ಕಂಥವರಾಗಬೇಕು. ಎಷ್ಟೋ ಉತ್ತರ ಭಾರತದಲ್ಲಿ ಹೋದರೆ ಯಜ್ಞೋಪವೀತವನ್ನು ಧರಿಸಿದ ಬ್ರಾಹ್ಮಣರು ಆ ಯಜ್ಞೋಪವೀತವನ್ನು ಮೊಳೆಗೋ ಗೂಟಕ್ಕೋ ತಗುಲು ಹಾಕಿ ಸಂಬಂಧವೇ ಇಲ್ಲದ ವ್ಯವಹಾರಗಳನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತಾ ಇರ್ತಕ್ಕಂಥವರಾಗ್ತೇವೆ. ಇನ್ನು ಕೆಲವರು ಬರೀ ನಾಮ ತಿಲಕ ಮೊದಲ ಧರಿಸ್ತಾ ದಾನಾದಿಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಕೂರ್ತಕ್ಕಂಥ ವರ್ಗವನ್ನು ನಾವು ಕಾಣ್ತೇವೆ. ಇದೆರಡಕ್ಕೂ ಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಧರಿಸಿದ ಯಜ್ಞೋಪವೀತ, ದಂಡ, ಕಮಂಡಲು, ಛತ್ರ ಇವುಗಳಿಗೆಲ್ಲ ಶೋಭೆ ಮತ್ತು ಗೌರವವನ್ನು ಸಮಾಜದಲ್ಲಿ ತಂದುಕೊಡುವ ಹಾಗೆ ಎಚ್ಚರಿಕೆಯಿಂದ ತೃಪ್ತಿಯ ಸಂತೃಪ್ತಿಯ ಮತ್ತು ಬ್ರಹ್ಮಜ್ಞಾನಮಯವಾದ ಜೀವನವನ್ನು ಸಾಗಿಸಬೇಕು. ವಟುವಾಗಿರ್ತಕ್ಕಂಥ ವಾಮನನು ದಂಡ ಛತ್ರ ಕಮಂಡಲುಗಳಿಂದ ಬೆಳಗುವ ಕೈಗಳುಳ್ಳವನಾಗಿ ಯಜ್ಞೋಪವೀತವನ್ನು ಧರಿಸಿದವನಾಗಿ ಹಾಗೆ ಏಕಾಗ್ರತೆಯ ಸಂಕೇತವಾದ ಕೃಷ್ಣಾಜಿನವನ್ನೂ ಧರಿಸಿದವನಾಗಿ ಅದೇ ರೀತಿಯಾಗಿ ಅವನು ಆ ಮಂಜುವಿನಿಂದ ಮಾಡಿದ ಉಡದಾರವನ್ನೂ ಕೂಡ ಧರಿಸ್ತಾ ಇರತಕ್ಕಂಥವನಾಗಿ ಅವನು ಹೊಳೆಯುತ್ತಾ ಇರತಕ್ಕಂಥವನಾಗಿದ್ದಾನೆ. ಅಂತಹ ಬ್ರಹ್ಮ ತೇಜಸ್ಸಿನಿಂದ ಬೆಳಗುವ ವಟುವಾಗಿರ್ತಕ್ಕಂಥ ವಾಮನನ್ನು ಕಂಡು ಮುಂದೆ ಹೋಗ್ತಾ ಇರತಕ್ಕಂಥವನಾಗಿ ಏನು ಬೇಕು ಅಂತ ಕೇಳಿದಾಗ ಸುಂದರವಾಗಿ ಮಾತಾಡಿದ ವಾಮನ ರೂಪಿಯಾಗಿರ್ತಕ್ಕಂಥ ಭಗವಂತ ಈ ವಟುವನ್ನು ಕಾಪಾಡಲಿ ಅಂತ ಏಳನೇ ಶ್ಲೋಕದಲ್ಲಿ ಇದನ್ನು ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಎಂಟನೇ ಶ್ಲೋಕದಲ್ಲಿ ಸಾಧೂನಾಂ ಗುರುತೆ ಗೇವತೋಷಣ ಮೃತೆ ದೈತ್ಯೇಶ್ವರೈ ಪಾಮರೈ ಕೋವಾರ್ತೋಸ್ತಿ ಭವಾದೃಶೈ ತದಿಹಗಾಂ ಪಾದತ್ರಯೇ ಸಂಹಿತಾಂ ಇಚ್ಛಾಮೀತ್ಯ ವಿದಾಯ ತೇನ ಭುವನಾನ್ ನ್ಯಾಗೃಹ್ಯ ಗುಪ್ತಾಮರೋ ದೇವಃ ಸೋದ್ಭುತಧಾಮ ವಾಮನ ವಟು ದದ್ಯಾತ್ ವಟೋರ್ ಮಂಗಳಂ ಅಂತ ಎಂಟನೇ ಶ್ಲೋಕವನ್ನು ನಾವು ಕಾಣ್ತಾ ಇದ್ದೇವೆ. ಏನು ಬೇಕು ಅಂತ ಬಲಿ ಕೇಳಿದಾಗ ವಾಮನ ರೂಪಿ ಭಗವಂತ ಹೇಳ್ತಾನೆ, ಸಾಮಾನ್ಯವಾಗಿ ಲೋಕಹಿತ ಬಯಸುವವರಿಗೆ ಅವರದ್ದೇ ಸ್ವಂತವಾದ ಯಾವ ಆಸಕ್ತಿಯೂ ಇರುವುದಿಲ್ಲ. ವಾಮನ ರೂಪಿ ಭಗವಂತ ಹೇಳ್ತಾನೆ, ಗುರುಗಳಿಗೆ ಸಂತೋಷ ಪಡಿಸುವುದು, ದೇವತೆಗಳಿಗೆ ಸಂತೋಷ ಪಡಿಸುವುದು, ಸಜ್ಜನರಿಗೆ ಒಳ್ಳೆಯದು ಮಾಡುವುದು, ಇದು ಬಿಟ್ಟು ಮತ್ತೇನು ಇರತಕ್ಕಂಥದ್ದಾಗಿದೆ. ಆದ್ದರಿಂದ ಏನು ಬೇಕು ಕೇಳು ಅಂತ ನೀನು ಹೇಳುವಾಗ ನಾನು ಏನು ಕೇಳ್ತೀನಿ ಅಂದರೆ ಮೂರು ಹೆಜ್ಜೆಯನ್ನು ಮಾತ್ರ ಕೇಳ್ತಾ ಇರ್ತಕ್ಕಂಥವನಾಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ವ್ಯಕ್ತಿಗೆ ಇರಲಿಕ್ಕೆ ಮನೆ, ಹೊಟ್ಟೆ ತುಂಬ ಆಹಾರ, ಮೈ ಮುಚ್ಚಲು ಬಟ್ಟೆ, ಇಷ್ಟು ಮೂರಿದ್ರೆ ಸಾಕು. ಇದಕ್ಕಿಂತ ಹೆಚ್ಚನ್ನು ಬಯಸುವುದು ದುರಾಸೆ ಅಂತ ಅನಿಸುತ್ತೆ. ಅದರಲ್ಲೂ ವೈದಿಕ ವಿದ್ಯೆಯಲ್ಲಿ ಮಾರ್ಗದರ್ಶನ ಮಾಡ್ತಕ್ಕಂಥವರು ಸಂತೃಪ್ತಿಯ ಜೀವನವನ್ನು ನಡೆಸಿದಾಗ ಅದು ಶಿಷ್ಯ ಪರಂಪರೆಗೆ ಅತಿ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡುತ್ತದೆ. ವಟುವಾಗಿರ್ತಕ್ಕಂಥ ವಾಮನ ಅದೇ ಮಾತನ್ನೇ ಹೇಳ್ತಾ
ಪಾದತ್ರಯೀ ಸಂಹಿತಾಂ ಗಾಂ ಇಚ್ಛಾಮಿ, ಮೂರು ಹೆಜ್ಜೆಗಳಿಂದ ಕೂಡಿದ ಭೂಮಿಯನ್ನು ಬಯಸುತ್ತೇನೆ ಅಂತ ಹೇಳಿ ಮೂರು ಭೂಲೋಕವನ್ನು ದುರ್ಲೋಕವನ್ನು ಕಡೆಗೆ ಬಲಿಯ ತಲೆಯನ್ನು ಕೂಡ ಅವನು ತುಳಿಯುತ್ತಾ ದೇವತೆಗಳ ಹಿತವನ್ನು ರಕ್ಷಿಸಿರ್ತಕ್ಕಂಥವನಾಗಿದ್ದಾನೆ. ಅಂಥ ಅದ್ಭುತ ಕಾಂತಿಯುಳ್ಳ ವಟುವಾಗಿರ್ತಕ್ಕಂಥ ವಾಮನನು ಈ ವಟುವಿಗೆ ಮಂಗಳವನ್ನು ಮಾಡಲಿ ಅಂತ ಎಂಟನೇ ಶ್ಲೋಕದಲ್ಲಿ ಕೇಳ್ತಾ ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಶ್ರೀವಲ್ಲಿ ಪರಿವಲ್ಲಿ ಶೋಧನಕರ ಪ್ರೋಲ್ಲಾಸಿ ತತ್ಪಲ್ಲವೋ ದುಗ್ಧಾಂಬೋಧಿ ಮಹಾಲವಾಲ ಕಲಿತೋ ದೋರ್ದಂಡ ಶಾಖಾವೃತ ಕಾರುಣ್ಯಾಮೃತ ತಾಪಹಾರಿ ಉಪುಲಚ್ಛಾಯಪ್ಪುಮರ್ತೈಪಲೈ ಪೂರ್ಣೋ ವಿಷ್ಣುರನಲ್ಪಕಲ್ಪಕತರು ಭೂಯಾತ್ ಭವತ್ ಶ್ರೇಯಸೇ ಅಂತ ಒಂಬತ್ತನೇ ಶ್ಲೋಕದಲ್ಲಿ ಹೇಳ್ತಾ, ಆ ಭಗವಂತ ಕಲ್ಪವೃಕ್ಷವಿದ್ದಾಗೆ ಅನಲ್ಪಕಲ್ಪಕತರು ಅವನಿಗೆ ಸದೃಶವಾದ ಇನ್ನೊಂದು ಕಲ್ಪವೃಕ್ಷ ಅನ್ನುವುದು ಇಲ್ಲ. ಆ ಭಗವಂತನು ಆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅವನ ಹಸ್ತಗಳು ಏನು ಇರ್ತಕ್ಕಂಥದ್ದಾಗಿದೆ ಅದು ಶ್ರೀವಲ್ಲಿ ಪರಿವಲ್ಲಿ ಶೋಧನಕರಹ, ಒಳ್ಳೆ ಆ ಶೋಧಿಸುವ ಕರವುಳ್ಳವನಾಗಿ ಪ್ರೋಲ್ಲಾಲಿಸತ್ ಪಲ್ಲವೋ. ಮತ್ತು ಅದೇ ರೀತಿಯಾಗೇನೆ ಅವನ ಕೈಯ ಬೆರಳುಗಳಂತೂ ಚಿಗುರುಗಳಂತೆ ಇರ್ತಕ್ಕಂಥದ್ದಾಗಿದೆ. ಮತ್ತು ಅದೇ ರೀತಿಯಾಗಿ ಅವನ ಉದ್ದದ ಕೈಗಳಂತೂ ನೋಡ್ತಾ ಇದ್ದರೆ ಆ ಕೊಂಬೆಗಳಂತೆ, ಬಯಸಿದ್ದನ್ನೆಲ್ಲ ಹತ್ತಿರದಲ್ಲೇ ನೀಡುವ ಕೊಂಬೆಗಳಂತೆ ಕಾಣ್ತಾ ಇರ್ತಕ್ಕಂಥದ್ದಾಗಿದೆ. ಮತ್ತು ಅದೇ ರೀತಿಯಾಗಿ ಆ ಬಳ್ಳಿಯಿಂದ ಸುತ್ತುವರಿಯಲ್ಪಟ್ಟಿರ್ತಕ್ಕಂಥ ಅವನಾಗಿ ಅವನು ಇರುವಂತೆ ಅವನು ಕಾಣ್ತಾ ಇದ್ದಾನೆ. ಅವನ ಬುಡದಲ್ಲಿ ನಾವು ಕೂತರೆ, ಕಾರುಣ್ಯಾಮೃತವನ್ನು ಸುರಿಸುವ ಅವನ ವೃಕ್ಷದ ಬುಡದಲ್ಲಿ ನಾವು ಕೂತರೆ ಎಲ್ಲ ತಾಪಗಳನ್ನು ಕೂಡ ಕಳೆದುಕೊಳ್ತಾ ಇರ್ತಕ್ಕಂಥವರಾಗ್ತೇವೆ. ಅಂತಹ ಪುರುಷಾರ್ಥಪ್ರದವಾಗಿರ್ತಕ್ಕಂತಹ ಎಲ್ಲ ಫಲಗಳಿಂದಲೂ ಕೂಡ ತುಂಬಿರುವ ವಿಷ್ಣು ನಿನಗೆ ಮಂಗಳವನ್ನು ಮಾಡಲಿ ಅಂತ ವಟುವಿಗೆ ಶುಭಾಶಂಸನೆಯನ್ನು ಗೈತಾ ಇರ್ತಕ್ಕಂಥವರಾಗಿದ್ದಾರೆ. ಹತ್ತನೇ ಶ್ಲೋಕದಲ್ಲಿ, ಏತದ್ ವ್ಯಾಸ ಬುಧೇನ ಚಾರು ರಚಿತಂ ಮಾಂಗಲ್ಯ ಪದ್ಯಾಷ್ಟಕಂ ವಿಷ್ಣು ಪ್ರೀತಿಕರಂ ಚಿರಂ ನವವಟೋ ಆಯುಷ್ಯಮಾರೋಗ್ಯದಂ ಮೌಂಜೀಬಂಧ ಮುಖೇ ಸುಶೋಭನವಿಧೌ ಪ್ರಾಪ್ನೋತಿ ಸದ್ಯ ಫಲಂ ಗಂಗಾ ಸಿಂಧು ಸಮಾಗಮಂ ಪ್ರತಿದಿನಂ ಕುರ್ಯಾತ್ ಸದಾ ಮಂಗಳಂ ಅಂತ ಹೇಳ್ತಾ, ಇದು ಜ್ಞಾನಿಯಾಗಿರ್ತಕ್ಕಂಥ ವ್ಯಾಸನೆಂಬುವನಿಂದ, ಅಂದರೆ ವ್ಯಾಸರಾಜರೆಂಬುವರಿಂದ ಈ ಮಾಂಗಲ್ಯ ಪದ್ಯಗಳ ಎಂಟರ ಗುಚ್ಛ ಸಮರ್ಪಿಸಲ್ಪಟ್ಟಿದೆ. ಇದು ವಿಷ್ಣುವಿಗೆ ಪ್ರೀತಿವನ್ನು ಉಂಟು ಮಾಡುತ್ತದೆ. ಯಾವ ಹೊಸ ಒಟ್ಟು ಉಪನಯನವನ್ನು ಮಾಡಿಕೊಳ್ತಾ ಇದ್ದಾನೆ ಅವನಿಗೆ ಆಯುಷ್ಯವನ್ನೂ ಮತ್ತು ಆರೋಗ್ಯವನ್ನೂ ಕೂಡ ಕೊಡುತ್ತದೆ. ಆದ್ದರಿಂದ ಯಾರು ಉಪನಯನದ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಇರ್ತಕ್ಕಂಥವರಾಗ್ತಾರೋ ಅವನಿಗೆ ಗಂಗಾ ಸಿಂಧು ಸಮಾಗಮದ ಫಲ ಏನಿದೆ ಅದನ್ನು ಇವನು ಪಡೀತಾ ಇರ್ತಕ್ಕಂಥವನಾಗ್ತಾನಾದ್ರಿಂದ ಇದನ್ನು ಸದಾ ಪಠನ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಕೊನೆಯ ಶ್ಲೋಕದಲ್ಲಿ ವ್ಯಾಸ ಬುಧೇನ ರಚಿತಂ ಅಂತ ಇದ್ದರೂ ಕೂಡ ಹಸ್ತಪ್ರತಿಯ ಕೊನೆಯ ಭಾಗದಲ್ಲಿ ತಾಳವಾಳ ಪ್ರತಿಯಲ್ಲಿ ಶ್ರೀ ವ್ಯಾಸರಾಜಕೃತ ಒಟು ಮಂಗಲಾಷ್ಟಕಂ ಸಂಪೂರ್ಣಂ ಎಂದೇ ಉಲ್ಲೇಖವನ್ನು ಮಾಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಡೀ ಒಂದು ಒಟುಗಳ ಸಮುದಾಯಕ್ಕೆ ವೈದಿಕ ಲೋಕದ ಪ್ರವೇಶ ದ್ವಾರವೆನಿಸುವ ಉಪನಯನ ಸಂದರ್ಭಕ್ಕೆ ವ್ಯಾಸರಾಜ ಶ್ರೀಮಚ್ಚಣರು ಕೊಟ್ಟಿರತಕ್ಕಂಥ ಅದ್ಭುತವಾದ ಉಡುಗೊರೆ ಇದು ಎಂಬುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ನಮ್ಮ ಏನು ನಾಗೂರ್ ಶ್ರೀನಿವಾಸ್ ಅವರು ಇರತಕ್ಕಂಥವರಾಗಿದ್ದಾರೆ, ವಿಶೇಷವಾಗಿ ತಮ್ಮ ಒಂದು ಜೀವನದಲ್ಲಿ ಟೊಂಕ ಕೊಟ್ಟು ಪ್ರತಿ ಬಾರಿಯೂ ಕೂಡ ವ್ಯಾಸರಾಜರ ಆರಾಧನೆ ಆಗುವಾಗ ವ್ಯಾಸರಾಜರ ಅನೇಕ ಗ್ರಂಥಗಳನ್ನು, ಹಾಗೆ ವಿಜಯೇಂದ್ರ ಆರಾಧನಾ ಸಂದರ್ಭದಲ್ಲಿ ಅನೇಕ ವಿಜಯೇಂದ್ರ ಗ್ರಂಥಗಳನ್ನು ಮೊದಲಾದವುಗಳನ್ನು ಉಪನ್ಯಾಸವನ್ನು ಮಾಡಿಸ್ತಾ ಸಾಮಾಜಿಕವಾಗಿ ಇದನ್ನು ದಾಖಲು ಮಾಡಿ ಇಡ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದರಿಂದ ವರ್ಲ್ಡ್ ಫೋರಮ್ ಆಫ್ ವ್ಯಾಸರಾಜ ಡಿವೋಟೀಸ್ ಇದರ ಸಂಸ್ಥಾಪಕರಾಗಿ ಎಷ್ಟು ವರ್ಷಗಳಿಂದ
ಅನೇಕ ಮುಖದ ಕಾರ್ಯವನ್ನು ನಮ್ಮ ನಾಗೂರು ಶ್ರೀನಿವಾಸ ಅವರು ಮಾಡ್ತಾ ಇದ್ದಾರೆ. ಇದು ಸಾರ್ಥಕವಾದ ಕೆಲಸ, ಮತ್ತಷ್ಟು ಅನೇಕ ರೀತಿಯಲ್ಲಿ ಇದಾಗಲಿ ಅಂತ ಹೇಳಿ ಶುಭಾಶಂಸನೆಗೈಯುತ್ತಾ ಈ ಪ್ರವಚನವನ್ನು ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಗೇವಾಲಂ ವಿಷ್ಣುರ್ಮೇ ಪರಮಸ್ವರುತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತ ಯದವೋಚಂ ಅಹಂ ತೇನ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಂ ಮಸ್ತು.